ಹನ್ನೆರಡು <t> ರಾಶಿ ಅದೃಷ್ಟ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿತಾ ಇದೆ ದೀಪಾವಳಿ ಮುಗಿತಾ ಇದ್ದ ಹಾಗೆ ಮೂರು ಗ್ರಹಗಳ ಪರಿವರ್ತನೆ ಆಗ್ತಾ ಅದರಲ್ಲೂ ನವೆಂಬರ್ ಹದಿನಾರರಂದು ವೃಶ್ಚಿಕ ರಾಶಿಗೆ ಕುಜ ಪ್ರವೇಶ ಆದರೆ ಮಾರನೇ ದಿನ ಅಂದ್ರೆ ನವೆಂಬರ್ ಹದಿನೇಳನೆಯ ತಾರೀಕಿಗೆ ವೃಶ್ಚಿಕ ರಾಶಿಗೆ ರವಿ ಸೂರ್ಯನ ಪ್ರವೇಶ ಆಗತ್ತೆ ಸೊ ಇದರ ಫಲಾಫಲಗಳು ಏನಿರುತ್ತೆ ಅನ್ನುವಂಥದ್ದು ಕುತೂಹಲ ಇದೇ ಇದೆ ಇನ್ನು ನವೆಂಬರ್ ಇಪ್ಪತ್ತೊಂಬತ್ತಕ್ಕೆ ತುಲಾ ರಾಶಿಗೆ ಶುಕ್ರ ಪ್ರವೇಶ ಆಗ್ತಾ ಇರುವಂತಹದ್ದು ನಾವೀಗಾಗಲೇ ರವಿಯ ಬಗ್ಗೆ ಮಾತನಾಡಿದ್ವಿ ಸೊ ಅದಕ್ಕೂ ಮುಂಚೆ ನಾನು ಕುಜ ಪ್ರವೇಶ ಕುರಿತಾಗಿ ತಿಳ್ಕೊಂಡ್ಬಿಡ್ತೀನಿ ಈಗಾಗಲೇ ಯೋಗಗಳ ಬಗ್ಗೆ ವೆಂಕಟ ಕೃಷ್ಣಾಚಾರ್ಯರು ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಈಗ ವೃಶ್ಚಿಕ ರಾಶಿಗೆ ಕುಜ ಪ್ರವೇಶ ಆಗ್ತಾ ಇರೋದ್ರಿಂದಾಗಿ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತೆ ಅನ್ನೋದು ಮೊದಲ ನಾಲ್ಕು ರಾಶಿಯ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದ್ರೆ ಮೊದಲ ನಾಲ್ಕು ರಾಶಿಗಳು ಅಂತಂದಾಗ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಅಷ್ಟಮದಲ್ಲಿ ಕುಜ ಒಂದು ರೀತಿಯಲ್ಲಿ ಶುಭಕರ ಒಂದು ರೀತಿಯಲ್ಲಿ ಅಶುಭಕರ ಆಗ್ತಾನೆ ಯಾವ ರೀತಿಯಲ್ಲಿ ಶುಭಕರ ಅಂತಂದ್ರೆ ಆರೋಗ್ಯ ವೃದ್ಧಿಗಳೆಲ್ಲ ಚೆನ್ನಾಗ್ಬೇಕು ಅಷ್ಟಮಾಧಿಪತಿ ಆಗಿ ಅಷ್ಟಮದಲ್ಲಿ ಇದ್ದಾಗ ಒಂದು ರೀತಿಯಲ್ಲಿ ಅನುಕೂಲವಾಗಬೇಕು ಆಮೇಲೆ ರವಿ ವೃಶ್ಚಿಕ ಫಸ್ಟ್ ಅಂದ್ರೆ ಕುಜ ಫಸ್ಟ್ ಅಷ್ಟಮಕ್ಕೆ ಬರ್ತಾನಲ್ಲ ಕುಜ ಸೊ ಒಂದು ರೀತಿಯಲ್ಲಿ ಅಷ್ಟಮಾಧಿಪತಿಯಾಗಿ ಅಷ್ಟಮಕ್ಕೆ ಕುಜ ಬಂದ ಅನ್ನುವ ದೃಷ್ಟಿಕೋನದಲ್ಲಿ ನೋಡಿದಾಗ ಶುಭ ಫಲಗಳನ್ನ ಹೇಳಬೇಕಾಗತ್ತೆ ಅಂದ್ರೆ ಆರೋಗ್ಯ ವೃದ್ಧಿ ಇತ್ಯಾದಿಗಳನ್ನೆಲ್ಲ ಹೇಳಬಹುದು ಇನ್ನು ಎಚ್ಚರಿಕೆ ಯಾವ ವಿಚಾರದಲ್ಲಿ ವಹಿಸಬೇಕಾಗ ಅಂದ್ರೆ ಸಮಸ್ಯೆ ಯಾವ ರೀತಿಯಲ್ಲಿ ಆಗಬಹುದು ಅಂತ ಕೇಳಿದ್ರೆ ಅವಾಗ ವಿವಾಹಿತ ಮೇಷರಾಶಿಯ ಸ್ತ್ರೀಯರಿದ್ರೆ ಯಜಮಾನರ ಆರೋಗ್ಯದ ಬಗ್ಗೆ ಒಂದು ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕಾಗ್ತದೆ ಆಮೇಲೆ ಏನಾಗುತ್ತೆ ಸ್ವಲ್ಪ ಮೆಡಿಸನ್ ಮೆಡಿಕಲ್ ಪರ್ಪಸ್ಗೆ ಅಂದ್ರೆ ಔಷಧೋಪಚಾರಗಳಿಗೆ ವೈದ್ಯಕೀಯ ಇದಕ್ಕೋಸ್ಕರ ಖರ್ಚುಗಳು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು ಇದರ ಮೇಲೆ ಸ್ವಲ್ಪ ಜಾಸ್ತಿ ಗಮನವನ್ನು ಕೊಡಬೇಕಾಗತ್ತೆ ಒಂದು ರೀತಿಯಲ್ಲಿ ಶುಭಕರ ಒಂದು ರೀತಿಯಲ್ಲಿ ಅಶುಭಕರ ಆಗ್ತದೆ ಮೇಷ ಫಲ ಅಂತ ಅನ್ಕೋಬಹುದು ಇನ್ನು ವೃಷಭ ರಾಶಿಯವರಿಗೆ ಅದು ವೃಷಭರಾಶಿಯವರೆಗೂ ಹೌದು ಒಂದು ರೀತಿಯಲ್ಲಿ ಶುಭ ಒಂದು ರೀತಿಯಲ್ಲಿ ಅಶುಭ ಆಗುತ್ತೆ ಯಾಕೆಂದ್ರೆ ಸಪ್ತಮಾಧಿಪತಿಯಾಗಿ ಸಪ್ತಮಕ್ಕೆ ಕುಜ ಬಂದ ಅನ್ನುವ ದೃಷ್ಟಿಕೋನದಲ್ಲಿ ನೋಡಿದಾಗ ತುಂಬ ಶುಭಕರವಾಗಿ ಅಂದ್ರೆ ಸಪ್ತಮಾಧಿಪತಿಯಿಂದಾಗಿ ಏನೇನು ಆಗಬೇಕೋ ಅದೆಲ್ಲದೂ ಸಹ ಆಗಬೇಕು ಅಂತ ವಿವಾಹ ಆಮೇಲೆ ದೂರ ಪ್ರಯಾಣ ಅಥವಾ ಅವ್ರ ಏನು ಟ್ರಾನ್ಸ್ಫರ್ಗಳಿಗೆ ನಾನು ಟ್ರೈ ಮಾಡಿದ್ರೆ ಅಥವಾ ಇದರ ಸಪ್ತಮಕ್ಕೆ ಸಂಬಂಧಪಟ್ಟಂಥದ್ದು ಎಲ್ಲದೂ ಸಹ ಅವ್ರಿಗೆ ಅನುಕೂಲವಾಗಬೇಕು ಅಂತ ಆದರೆ ಮದುವೆ ಆಲ್ರೆಡಿ ಆಗಿರತಕ್ಕಂತಹ ಅವರಿಗೆ ಸಪ್ತಮದ ಪಾಪಗ್ರಹ ಆಗ್ಬಿಡ್ತ ಅನ್ಕುಜ ಅದರಿಂದ ದಾಂಪತ್ಯದಲ್ಲಿ ಬಿರುಕು ಬರತಕ್ಕಂಥದ್ದು ಸ್ವಲ್ಪ ಜಾಸ್ತಿ ಸಮಸ್ಯೆಗಳಾಗತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಆಮೇಲೆ ತುಂಬ ತೀರಾ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದವರು ಕೂಡ ಬೇರೆ ಆಗ್ತಕ್ಕಂಥದ್ದು ಈ ಟೈಮಲ್ಲಿ ಜಗಳ ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಥವಾ ಇವರು ಸ್ವಲ್ಪ ತಗಿದ್ರೆ ಫ್ರೆಂಡ್ ಅವ್ರ ಕೈ ಸ್ವಲ್ಪ ಶಕ್ತಿ ಜಾಸ್ತಿ ಆಗ್ತದೆ ಅವ್ರು ಹೇಳ್ದಂಗೆ ಇವ್ರು ಕೇಳ್ಬೇಕು ಇವ್ರು ಹೇಳದಂಗೆ ಅವ್ರು ಕೇಳಲ್ಲ ಆಯ್ತಪ್ಪ ನೀ ಹೇಳ್ದಂಗೆ ಕೇಳ್ತೀನಿ ಬಿಡು ಅಂತ ಸೊ ಅದರಿಂದ ಈ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ವೃಷಭ ಅವರು ಸ್ವಲ್ಪ ತಗ್ಗಿದ್ರೆ ಅವರ ಪಾರ್ಟ್ನರ್ ಸ್ವಲ್ಪ ಚೆನ್ನಾಗಿ ಮಾಡಿಕೊಂಡು ಇದು ಮಾಡ್ತಾರೆ ಅಂದ್ರೆ ಇವ್ರಿಗೆ ಏನು ಕೊಡಲ್ಲ ಅಂತಲ್ಲ ಬಟ್ ಚೆನ್ನಾಗ್ ಆಗ್ತದೆ ನಿಮ್ಮ ಐಡಿಯಾಗಳ ನಾಲಜಿಗಳನ್ನ ಅವ್ರ ಮೇಲೆ ಹೇರ್ಲಿಕ್ಕೆ ಹೋಗ್ಬೇಡಿ ಸದ್ಯಕ್ಕೆ ಅವ್ರ ನಿಮ್ಮ ಪಾರ್ಟ್ನರ್ ಟೈಮು ಅಂತ ಅನ್ನೋ ರೀತಿಯಲ್ಲಿ ಆಗ್ತದೆ ಮಾಡ್ಕೊಂಡು ಹೋಗ್ಬೇಕಿಲ್ಲ ಅಂದ್ರೆ ಜಗಳೇ ಜಾಸ್ತಿ ಆಗ್ತದೆ ಅಂತ ವೃಷಭ ರಾಶಿ ಮಿಥುನ ರಾಶಿಯವರಿಗೆ ಮಾತ್ರ ಅನುಕೂಲವನ್ನ ಯಾಕಂದ್ರೆ ಷಷ್ಠದಲ್ಲಿ ಕುಜ ಶುಭ ಫಲಗಳನ್ನು ಕೊಡ್ತಾನೆ ಸೊ ಅದರಿಂದಾಗಿ ಮಿಥುನ ರಾಶಿಯವರಿಗೆ ಶುಭವನ್ನೇ ಹೇಳಬಹುದು ಅಂದ್ರೆ ಸಾಲಗಳ ತೀರಿಸಲಿಕ್ಕಿದ್ರೆ ತೀರಿಸಬಹುದಾಗಿರ್ತದೆ ಬಹಳ ಕಾಲದಿಂದ ಯಾವುದೋ ಒಂದು ಜಮೀನು ಸೇಲ್ ಮಾಡಬೇಕು ಸೇಲ್ ಮಾಡಕ್ಕೆ ಆಗ್ತಾ ಇಲ್ಲ ಅಂದ್ರೆ ಸೇಲ್ ಮಾಡಬಹುದು ಅಥವಾ ಒಂದು ಜಾಗ ತಗೋಬೇಕು ಬಟ್ ದುಡ್ಡಿಲ್ಲ ಇಲ್ಲ ಹೋಮ್ ಲೋನ್ ಮೇಲೆ ತಗೋಬೇಕು ಅಥವಾ ಸಾರಿ ಏನು ಲೋನ್ ಮಾಡಿ ತಗೋಬೇಕು ಜಮೀನು ಖರೀದಿ ಮಾಡಬೇಕು ಅಂದ್ರೆ ಲೋನ್ಗಳೆಲ್ಲ ಈಸಿ ಸ್ಯಾಂಕ್ಷನ್ ಆಗ್ತದೆ ಸಾಲಗಳು ತೀರಿಸುವ ವಿಚಾರದಲ್ಲಿ ಅನುಕೂಲವಾಗುತ್ತದೆ ಅಥವಾ ಯಾವುದೋ ಒಂದು ಟ್ರೀಟ್ಮೆಂಟ್ ತಗೊಬೇಕು ದುಡ್ಡಿಲ್ಲ ಇಲ್ಲ ಈ ಟೈಮಲ್ಲಿ ಯಾವುದೋ ಒಂದು ಮೆಡಿಕಲ್ ಇನ್ಶೂರೆನ್ಸ್ ಮತ್ತೆ ಯಾವುದೋ ಒಂದು ಕ್ಲೈಮ್ ಮಾಡಿದ್ರೆ ಸಿಕ್ಕರೆ ಸ್ವಲ್ಪ ಟ್ರೀಟ್ಮೆಂಟ್ ತಗೋಬೇಕು ಅದಕ್ಕೂ ಸಹ ತುಂಬಾ ಚೆನ್ನಾಗಿ ಅನುಕೂಲವಾಗುತ್ತೆ ಯಾರಿಗೂ ದುಡ್ಡು ಕೊಟ್ಬಿಟ್ಟಿದ್ದೀರಾ ವಾಪಸ್ ಕೊಡ್ತಾರೆ

ಂತಹ ಸಾಲಕ್ಕೆ ಸ್ವಲ್ಪ ಗಡುವು ಕೂಡ ಸಿಗ್ತದೆ ಸ್ವಲ್ಪ ಆ ಸಾಲ ಕೊಟ್ಟವ್ರನ್ನ ನೀನೇ ಚಂದ್ರ ಕಂಡ್ರೆ ಇವರು ಪರಿಸ್ಥಿತಿ ಆ ತರ ಇದೆ ಅವರು ಷಷ್ಟದಲ್ಲಿ ಪರಮ ಪವರ್ಫುಲ್ ಆಗಿರೋದ್ರಿಂದಾಗಿ ಇವರು ಒಂದು ಸ್ವಲ್ಪ ನೀನೇ ನೀನೇ ಚಂದ್ರ ಬಿಡಿ ಇನ್ನೊಂದು ತಿಂಗಳು ಟೈಮ್ ಕೊಡ್ತೀನಿ ಆರು ತಿಂಗಳ ಟೈಮ್ ಅಂತ ತಗೊಂಡ್ಬಿಡ್ಬೋದು ಅದು ಬೇಕಾದ್ರೆ ಬ್ಯಾಂಕ್ ಆಗಿರ್ಬೋದು ವ್ಯಕ್ತಿ ಆಗಿರ್ಬೋದು ಸೊ ಸಾಲಗಳ ವಿಚಾರದಲ್ಲಿ ಸ್ವಲ್ಪ ಮಿಥುನ್ ರಾಶಿಯವ್ರಿಗೆ ಅನುಕೂಲ ಆರೋಗ್ಯ ವೃದ್ಧಿಯ ವಿಚಾರದಲ್ಲಿ ಅಂದ್ರೆ ಈ ಮೆಡಿಸಿನ್ಸ್ ಕಾಸ್ಟ್ ವಿಚಾರದಲ್ಲಿ ಸ್ವಲ್ಪ ಖಂಡಿತವಾಗಿ ಅನುಕೂಲವಾಗುವಂತಹ ವಾತಾವರಣ ಇಲ್ಲಿ ವಿದೇಶ ಪ್ರಯಾಣಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡುವ ಮಿಥುನ ರಾಶಿಯವರಿಗೆ ಒಂದು ಸ್ವಲ್ಪ ಒಂದು ತಿಂಗಳಷ್ಟುಗಳ ಕಾಲ ಸ್ವಲ್ಪ ಹಿನ್ನಡೆ ಆಗ್ಬೋದು ಅಂದರೆ ಈ ವೀಸಾ ಪ್ರಕ್ರಿಯೆಗಳು ಮತ್ತೊಂದು ಇನ್ನೊಂದಿರ್ತದಲ್ಲ ಐ ಬಂದ್ಬಿಡುತ್ತೆ ಎಲ್ಲ ಆಗ್ಬಿಡುತ್ತೆ ಅನ್ಕೊಂಡಿರ್ತಾರೆ ಬಟ್ ಆಗಲ್ಲ ಲಾಸ್ಟ್ ಮೆಂಟ್ ಇಲ್ಲ ಈಗ ಆಗಲ್ಲ ಅಂತ ಆಗಿದೆ ಬೇರೆ ಒಂದು ಕಾರಣ ರೀಸನ್ ಕೊಟ್ಟು ಮುಂದೆ ಹೋಗಿದೆ ಅನ್ನೋ ರೀತಿಯಲ್ಲಿ ಸೊ ವಿದೇಶ ಪ್ರಯಾಣ ಮಾಡುವಂಥವ್ರು ಮಾತ್ರ ಸ್ವಲ್ಪ ಇದು ಮಾಡ್ಬೇಕು ಅಥವಾ ರೀಲೊಕೇಟ್ ಆಗ್ಲಿಕ್ಕೆ ಟ್ರೈ ಮಾಡ್ತಾರಲ್ಲ ಈಗ ತುಮಕೂರಲ್ಲಿ ಇರ್ತಾರೆ ಬೆಂಗಳೂರು ರೀಕಲೊಕೇಟ್ ಬೆಂಗಳೂರು ಇರ್ತಾರೆ ಮೈಸೂರು ರೀಲೊಕೇಟ್ ಅಥವಾ ಡೆಲ್ಲಿ ಅಥವಾ ಎಲ್ಲರೂ ರೀಲೊಕೇಟ್ ಪ್ರಯತ್ನ ಮಾಡ್ತಾರೆ ಮಾಡ್ತಕ್ಕಂಥವ್ರಿಗೆಲ್ಲರಿಗೂ ಸಹ ಒಂದು ಸ್ವಲ್ಪ ಅವರ ಐಡಿಯಾ ಪ್ಲಾನ್ಸ್ ಗಳೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ರೀಲೊಕೇಶನ್ ಕ್ಯಾನ್ಸಲ್ ಅನ್ನೋ ಲೆವೆಲ್ಗೆ ಹೋಗಿ ಮತ್ತೆ ವಾಪಸ್ ರೀಲೊಕೇಟ್ ಆಗ್ತಾರ ಒಂದು ತಿಂಗಳು ಪೋಸ್ಟ್ಪೋನ್ ಆಗುತ್ತೆ ಅಷ್ಟೇ ಇನ್ನೇನು ಆಗುವಂಥದ್ದಲ್ಲ ಸೊ ಅದೇ ರೀತಿಯಲ್ಲಿ ಸ್ವಲ್ಪ ಯೋಚನಾ ಸ್ಥಿತಿಯಲ್ಲಿ ಸ್ವಲ್ಪ ಬದಲಾವಣೆಗಳಾಗುತ್ತೆ ಮಿಥುನ ರಾಶಿಯವರು ಯೋಚನಾ ವಿಧಾನ ಇದೆ ಅಲ್ಲ ಅದೊಂದು ಸ್ವಲ್ಪ ಬದಲಾವಣೆಗಳಾಗುತ್ತೆ ಇನ್ನು ಮುಂದೆ ಕರ್ಕಾಟಕ ರಾಶಿ ಕರ್ಕಾಟಕ ತೊಡಕುಗಳಿದ್ದಂತಹ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಪರಿಹಾರಕ್ಕೆ ಪರಿಹಾರದ ವಿಚಾರಗಳಿಗೆ ಬಂದ್ರೆ ಯಾರಿಂದ ಸೊಡಕೋ ಅವರದೇ ಆರಾಧನೆಯನ್ನ ಮಾಡ್ಕೊಳ್ಬೇಕು ಈಗ ನೋಡಿ ನನ್ನ ಮೇಷ ವೃಷಭ ಮಿಥುನದಲ್ಲಿ ಶುಭ ಹೇಳಿ ಅಶುಭ ಹೇಳಿ ಈಗ ನಿಮ್ಮ ಅದಕ್ಕೆ ಫಲ ಹೇಳಿದ್ದು ಕುಜನಿಂದಾಗಿ ಅಂತ ಸೊ ಕುಜನಿಂದಾಗಿ ಆ ಫಲವನ್ನ ಹೇಳಬೇಕಾದ್ರೆ ಕುಜನ ಆರಾಧನೆಯನ್ನ ಮಾಡ್ಕೊಳ್ಬೇಕಾಗತ್ತೆ ಸೊ ಈಗ ನಾನು ಈಗ ದ್ವಾದಶ ರಾಶಿಗಳಿಗೂ ಸಹ ಕುಜನ ಫಲಗಳನ್ನ ಕುಜನಿಂದ ಸಮಸ್ಯೆಯೋ ಅದನ್ನ ಹೇಳಬೇಕಾದ್ರೆ ಕುಜನ ಆರಾಧನೆಯನ್ನ ಮಾಡಬೇಕಾಗುತ್ತೆ ಕುಜನ ಆರಾಧನೆ ಅಂದ್ರೆ ಸುಬ್ರಹ್ಮಣ್ಯನ ಅಷ್ಟೋತ್ತರ ಪಠನೆ ಇರಬಹುದು ಮಂಗಳವಾರಗಳಲ್ಲಿ ಸುಬ್ರಹ್ಮಣ್ಯನ ಹೋಗಿ ಒಂದು ಕುಂಕುಮಾರ್ಚನೆ ಕೆಂಪು ಹೂಗಳಲ್ಲಿ ಅರ್ಚನೆ ಇರಬಹುದು ಅಥವಾ ಯಾವುದೇ ಹೋಗಿ ನವಗ್ರಹ ಇದ್ದೇ ಇರುತ್ತೆ ಈಗ ಸೊ ನವಗ್ರಹದಲ್ಲಿ ಮಧ್ಯದಲ್ಲಿ ಸೂರ್ಯ ಇದ್ದಾನೆ ಅಂದ್ರೆ ಸೂರ್ಯನ ಎಡಭಾಗದಲ್ಲಿ ಮಧ್ಯದಲ್ಲಿ ಕುಜಗ್ರಹ ಇರ್ತಾನೆ ಅವರಿಗೆ ಒಂದು ಫಲಪಂಚಾಮೃತ ಅಭಿಷೇಕ ಇರಬಹುದು ಕೆಂಪು ಹೂಗಳಲ್ಲಿ ಅರ್ಚನೆ ಇರಬಹುದು ಅಥವಾ ಮಂಗಳವಾರಗಳು ಒಂಬತ್ತು ಮಂಗಳವಾರಗಳು ಕೆಂಪು ವಸ್ತ್ರದಲ್ಲಿ ತೊಗರಿಬೇಳೆ ಗಂಟು ಕಟ್ಟೆ ಅದನ್ನ ದಾನ ಮಾಡ್ತಕ್ಕಂಥದ್ದು ಇರಬಹುದು ದಕ್ಷಿಣ ಫಲತಾಂಬುಲ ಸಹಿತವಾಗಿ ಈ ಕೆಂಪು ವಸ್ತ್ರವನ್ನು ದಾನ ಮಾಡ್ತಕ್ಕಂಥದ್ದಿರಬಹುದು ಸುಬ್ರಹ್ಮಣ್ಯನ ಅಷ್ಟೋತ್ತರ ಕುಜ ಗ್ರಹದ ಅಷ್ಟೋತ್ತರ ಪಠನೆ ಮಾಡ್ತಕ್ಕಂಥದ್ದು ನಾನು ಸಾಲಗಳ ಬಗ್ಗೆ ಹೇಳಿದೆ ಅದರಲ್ಲಿ ರಣಬಾಧಾ ನಿವಾರಕ ಅಂಗಾರಕ ಸ್ತೋತ್ರಗಳು ಬರುತ್ತೆ ಅದನ್ನ ಪಠನೆ ಮಾಡ್ತಕ್ಕಂಥದ್ದಿರಬಹುದು ಈ ತರ ಅಥವಾ ಇನ್ನೂ ಅಂದ್ರೆ ಕ್ಷೇತ್ರಗಳಿಗೆ ಹೋಗ್ಬಹುದು ನಮ್ಮಲ್ಲಿ ಒಳ್ಳೆ ಕುಕ್ಕೆ ಸುಬ್ರಹ್ಮಣ್ಯ ಇದೆ ಕಾಟಿ ಸುಬ್ರಹ್ಮಣ್ಯ ಇದೆ ಮಂಗಳೂರಲ್ಲಿ ಕಡಂದಳೆ ಮಹಾಭಾರತ ಕಾಲದ್ದು ಕಡಂದಳೆ ಸುಬ್ರಹ್ಮಣ್ಯ ಇದೆ ಹೊನ್ನಾವರದಲ್ಲಿ ಮುಗುವ ಸುಬ್ರಹ್ಮಣ್ಯ ಇದೆ ಈ ತರ ಅಬ್ ಅದ್ಭುತವಾದ ಸುಬ್ರಹ್ಮಣ್ಯ ಕ್ಷೇತ್ರಗಳಿದೆ ನಮ್ಮ ಕರ್ನಾಟಕದಲ್ಲಿಯೇ ಇದಾವೆಲ್ಲ ಸೊ ಅದರಿಂದ ಅಂತಹ ಕ್ಷೇತ್ರಗಳಿಗೆ ಹೋಗಿ ದರ್ಶನಾದಿಗಳನ್ನ ಮಾಡ್ಕೊಂಡು ಬರಬಹುದು ಕರ್ಕಾಟಕ ಕರ್ಕಾಟಕ ರಾಶಿಯವರಿಗೆ ಪಂಚಮಾಧಿಪತಿಯಾಗಿ ಪಂಚಮದಲ್ಲಿ ಬರ್ತಾನೆ ಆದ್ರಿಂದಾಗಿ ಇವ್ರಿಗೂ ಅಷ್ಟೇ ಸ್ವಲ್ಪ ಶುಭ ಸ್ವಲ್ಪ ಅಶುಭವನ್ನು ಹೇಳಬೇಕಾಗುತ್ತೆ ಅಂದ್ರೆ ಶುಭ ಯಾವ ರೀತಿಯಲ್ಲ ಅಂತಂದ್ರೆ ಇವರು ಹಠಕ್ಕೆ ಬಿದ್ದು ಕೆಲಸ ಸಾಧಿಸ್ಕೊಳ್ತಾರೆ ಸಹಜ ಸ್ವಾಭಾವಿಕವಾಗಿ ಕರ್ಕಾಟಕ ರಾಶಿಯವರು ಸ್ವಲ್ಪ ಹಠ ಮಾರಿತನ ಅವ್ರು ಹೇಳ್ದಂಗೆ ನಡೀಬೇಕು ಆ ಅಗ್ರೆಸಿವ್ನೆಸ್ ಇರುತ್ತೆ ಅವರಲ್ಲಿ ನಾನ್ ಹೇಳ್ದಂಗ್ ಆಗ್ಬೇಕಿಲ್ದ್ರೆ ಬೇಡ ಅನ್ನೋ ಹತ್ರ ಇರತ್ತ ಅವರಿಗೆ ಸೊ ಅವರು ಈ ತರ ಬಗ್ಗಲ್ಲ ಅವರು ಅವರು ಸ್ಟ್ರೈಟ್ ಫಾರ್ವರ್ಡ್ ಅವರು ಮುರಿದೋಗ್ತಾರೆ ಬಿಟ್ಟರು ಬಗ್ಗಲ್ಲ ಅಂತ ಸೊ ಆದ್ರಿಂದ ಈ ಪಂಚಮಾಧಿಪತಿಯಾಗಿ ಪಂಚಮದಲ್ಲಿ ಕುಜ ಇದ್ದಾನೆ ಅಂತಂದಾಗ ಕಾರ್ಯ ಸಾಧನೆಗಾಗಿ ಸಿಟ್ಟು ಮಾಡಿಕೊಂಡು ಕೆಲಸ ಮಾಡ್ಕೊಂಡ್ ಬರೋದು ಅಂತ ಗಲಾಟೆ ಮಾಡಿ ಹೋಗಿ ಮಾಡಿ ಕೆಲಸ ಮಾಡಿಸ್ಕೊಂಡ್ ಬರ್ತಾರೆ ಅಂದ್ರಲ್ಲ ಆ ತರ ಹೋಗಿ ಕೆಲಸಗಳು ಮಾಡ್ಕೊಂಡ್ ಬರ್ತಾರೆ ಸಂತಾನ ಅಪೇಕ್ಷೆ ಇರ್ತಕ್ಕಂಥವ್ರು ಅಂದ್ರೆ ಕರ್ಕಾಟಕ ರಾಶಿ ಸಂತಾನ ಆಗಿಲ್ಲ ಸಂತಾನಕ್ಕೋಸ್ಕರ ಅಪೇಕ್ಷೆ ಪಡ್ತಾ ಇರತಕ್ಕಂಥವ್ರು ಸುಬ್ರಹ್ಮಣ್ಯನ ಆರಾಧನೆ ಮಾಡಲೇಬೇಕು ಯಾಕೆಂದ್ರೆ ಪಂಚಮದಲ್ಲಿ ಪಾಪಗ್ರಹ ಆಗ್ತದೆ ಕುಜ ಆದ್ರೆ ಪಂಚಮಾಧಿಪತಿಯಾಗಿ ಪಂಚಮದಲ್ಲಿ ಇದ್ದಾನೆ ಅದರಿಂದಾಗಿ ಅಪೇಕ್ಷೆಗಳು ಪ್ರಯತ್ನ ಮಾಡಬಹುದು ಬಟ್ ಸುಬ್ರಹ್ಮಣ್ಯನ ಕುಜನ ಆರಾಧನೆ ಆಗಬೇಕು ಸೊ ಆತರ ಇನ್ನು ಮಕ್ಕಳು ಸ್ವಲ್ಪ ಹಠ ಮಾಡ್ಬಿಡ್ತಾರೆ ಮಕ್ಕಳ ಸಾಧನೆಯನ್ನು ಮಾಡ್ತಾರೆ ಆ ಸಾಧನೆ ಅವರಿಗೆ ಅಹಂಕಾರವನ್ನು ತರ್ತದೆ ಆ ಅಹಂಕಾರದಿಂದ ಅವರು ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅಪ್ಪ ಅಮ್ಮನ ಹತ್ರನೆ ಸೊ ಅದ್ರಿಂದ ಇದು ನಿಮಗೆ ಮಗ ಸಾಧನೆ ಮಾಡದ ಅಂತ ಖುಷಿ ಪಡಬೇಕು ಅಥವಾ ಸಾಧನೆ ಒಂದು ತಲೆಗತ್ತಿ ಒಂದು ಅಹಂಕಾರ ಪಡ್ತಾ ಇದ್ದಾನೆ ಅಂತ ಬೇಸರ ಪಡಬೇಕು ಇದೆರಡು ಸಹ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ ಬಟ್ ಸ್ವಲ್ಪ ಏನೋ ಟೈಮಿಂಗ್ ಅಂತಾರೆ ಇಂಗ್ಲಿಷ್ ಅಲ್ಲಿ ಅವ್ರನ್ನ ಸ್ವಲ್ಪ ಸಮಾಧಾನ ಮಾಡಬೇಕು ಮಕ್ಕಳನ್ನ ಸ್ವಲ್ಪ ಸರಿಯಾದ ದಾರಿಗೆ ಅವ್ರನ್ನ ತರಲಿಕ್ಕೆ ಪ್ರಯತ್ನ ಮಾಡಬೇಕು ಸಿಟ್ಟು ಮಾಡಬಾರ್ದು ಮಕ್ಕಳ ಹತ್ರ ಸಿಟ್ಟು ಮಾಡ್ತೀರಾ ನೀವು ಅಂತ ಕಂಡುಬರು ಇನ್ನೂ ಹಠ ಜಾಸ್ತಿ ಮಾಡ್ತದೆ ಸರಿ ಯಾವುದು ತಪ್ಪು ಅನ್ನುವಂಥದ್ದು ಕರ್ಕಾಟಕ ರಾಶಿಯರು ಮಕ್ಕಳಿಗೆ ನಿಧಾನವಾಗಿ ಬಿಡಿಸಿ ಹೇಳಬೇಕು ಸ್ವಲ್ಪ ಮಕ್ಕಳ ಬಗ್ಗೆ ಟೆನ್ಷನ್ ಆಗುತ್ತೆ ಸಂತೋಷವೂ ಇರುತ್ತೆ ಬಟ್ ಈ ಮುಂದೆ ಹೋಗ್ತಾನೆ ಅನ್ನೋ ರೀತಿಯಲ್ಲಿ ಈ ನಾಲ್ಕು ಮೇಷವರ್ಷ ಅಥವಾ ಈ ದ್ವಾದಶ ರಾಶಿಗಳಿಗೂ ಕುಜನ ಆರಾಧನೆ ಕುಜನಿಂದ ಆಗ್ತಿರುವ ಫಲ ಆದ್ರಿಂದ ಕುಜನ ಆರಾಧನೆ ಸುಬ್ರಹ್ಮಣ್ಯನ ಆರಾಧನೆಗಳನ್ನು ಮಾಡಿಕೊಂಡ್ರೆ ಆಮೇಲೆ ಮಕ್ಕಳ ವಿಚಾರವಾಗಿ ವಿಶೇಷವಾಗಿ ಸುಬ್ರಹ್ಮಣ್ಯ ಕ್ಷೇತ್ರಗಳ ಒಂದಿಷ್ಟು ಅನುಕೂಲವನ್ನು ಕೊಡುತ್ತೆ ಸರಿ ವೆಂಕಟ ಮೇಷದಿಂದ ಕರ್ಕಾಟಕ ರಾಶಿಯವರೆಗಿನ ಫಲಾಫಲದ ಬಗ್ಗೆ ಮುಂದಿನ ನಾಲ್ಕು ರಾಶಿಯ ಬಗ್ಗೆ ತಿಳಿಸ್ಕೊಡೋದಾದ್ರೆ ಅವರಿಗೆ ಈ ರೀತಿ ವೃಶ್ಚಿಕ ರಾಶಿಗೆ ಕುಜ ಪ್ರವೇಶ ಆಗೋದ್ರಿಂದ ಇರುವಂತಹ ಫಲಗಳೇನು ನಾನು ಆಗಲೇ ತಿಳಿಸಿದೆ ಉತ್ಸಾಹ ಶೌರ್ಯಧನ ಇದಕ್ಕೆ ಇದಕ್ಕೇನಾಗ್ತದೆ ಅಂದ್ರೆ ಶಾಸ್ತ್ರಕಾರ ಏನ್ ತಿಳಿಸ್ತಾರೆ ಭಾವಸ್ಥಾನ ಲೋಕ ಸರ್ವಂ ತಸ ಯೋಜ್ಯಂ ಯಾಕೆ ಇಷ್ಟು ನಾನು ಸ್ಪಷ್ಟತೆ ಕೊಡಲಿಕ್ಕೆ ನನ್ನ ಇದು ಅಂತಂದರೆ ಇಚ್ಛೆ ಇಚ್ಛೆ ಅಂತ ಹೇಳಿದ್ರೆ ನಮಗೆ ಒಬ್ಬ ಒಳ್ಳೆ ಸಂಪತ್ತು ಬಂದುಬಿಡುತ್ತೆ ಹಾಗಾಗಿ ಹೋಗುತ್ತೆ ಹೀಗಾಗ ಗುರುಗಳು ಹೇಳಿದ್ದಾರೆ ನಮಗೆ ಆ ನಾಳೆಗೆಲ್ಲ ಸಹ ತೀರಿ ಹೋಗುತ್ತೆ ಅಂತ ಅನೇಕರು ಅಂದ್ಕೊಳ್ತೀರ ಆದರೆ ಅದು ಹೇಳ್ತಾರೆ ಯೋಗ ಯೋಗ ಹೇಗಿದೆ ಅವರ ಸ್ಥಾನ ಹೇಗಿದೆ ಅದರಲ್ಲೂ ರುಚಕ ಯೋಗ ಹೇಗೆ ಅಂತಂದರೆ ಸರಿಯಾದ ಡಿಗ್ರಿಗೆ ಒಂದು ರಾಶಿಯಲ್ಲಿ ಮೂವತ್ತು ಡಿಗ್ರಿ ಇರುತ್ತೆ ಅವನು ಪ್ರವೇಶ ಮಾಡಿದ್ದಷ್ಟೇ ಈಗ ಈ ಪ್ರವೇಶ ಹುಟ್ಟಿದ ಕೂಡಲೇ ಅವ್ನು ನನ್ನ ಮಗ ಇಂಜಿನಿಯರ್ ಆಗೋಗ್ಬೇಕು ಅಂತಂದ್ರೆ ಹಾಗಲ್ಲ ಅದಕ್ಕಂತೂ ಆ ಆ ಯೋಗವನ್ನು ಅನುಭವಿಸುವುದಕ್ಕೊಂದು ಸಮಯ ಬೇಕಾಗುತ್ತೆ ಹಾಗಾದ್ರೆ ಎಷ್ಟು ಡಿಗ್ರಿಗೆ ಬಂದಾಗ ಫಲ ಕೊಡ್ತಾನೆ ಅದರ ಜೊತೆಗೆ ಹೇಳ್ತಾರೆ ಶಾಸ್ತ್ರಕಾರರು ನಿಮ್ಮ ಜಾತಕದಲ್ಲಿ ರುಚಕ ಯೋಗವನ್ನು ಗೋಚಾರದಲ್ಲಿ ಬರ್ತಾ ಇರೋದು ಇದು ಹಾಗಾಗಿ ಗೋಚಾರದಲ್ಲಿ ಬರುವಂತಹ ರುಚಕ ಯೋಗವನ್ನು ನಾವು ಅನುಭವಿಸಬೇಕಾದ್ರೆ ನಮ್ಮ ಜಾತಕದಲ್ಲಿ ರುಚಕ ಯೋಗ ಅಥವಾ ಕುಜನ ಒಂದು ಸ್ಥಾನ ಚೆನ್ನಾಗಿರಬೇಕು ನಮಗೀಗ ನಾನು ರಾಜಕೀಯದಲ್ಲಿ ಇದ್ದೆ ಅಂತ ಆದರೆ ಅಥವಾ ನನ್ನ ತಂದೆ ರಾಜಕೀಯದಲ್ಲಿದ್ದರೆ ನಾನು ಆ ಸ್ಥಾನದ ಫಲವನ್ನು ಎಲ್ಲೋ ಒಂದು ಕಿಂಚಿ ನಾನು ಅನುಭವಿಸ್ಬೋದು ನನಗೆ ಯಾವ ಟಚ್ಚೂ ಇಲ್ಲ ಅಂತ ಆದಾಗ ನಾನು ಹೇಗೆ ರಾಜಕೀಯ ಪ್ರವೇಶ ಮಾಡಲಿಕ್ಕಾಗುತ್ತೆ ಅನುಭವನೇ ಇಲ್ಲ ಅನುಭವನೇ ಇಲ್ಲ ಅಂತ ಆದರೆ ಹಾಗೆ ರುಚಕ ಯೋಗದ ಏನೊಂದು ಫಲ ಕುಜ ತೋರಿಸಿಕೊಡ್ತಾ ಇದ್ದಾನೆ ಅದನ್ನು ಸಂಪೂರ್ಣವಾಗಿ ನಾವು ಅನುಭವಿಸಬೇಕು ಅಂತ ಆದಾಗ ನಮ್ಮ ಜಾತಕದಲ್ಲಿ ಕುಜಗ್ರಹ ಒಳ್ಳೆಯ ಸ್ಥಾನದಲ್ಲಿ ಇರಬೇಕು ಜೊತೆಗೆ ಅವನ ದಶಾಭುಕ್ತಿ ಜೊತೆಗೆ ಆ ಸ್ಥಾನಕ್ಕೆ ಗ್ರಹಗಳ ದೃಷ್ಟಿ ಅದು ಪಾಪಗ್ರಹ ದೃಷ್ಟಿ ಅಥವಾ ಶುಭ ದೃಷ್ಟಿ ಯಾಕಂದ್ರೆ ದೃಷ್ಟಿಯೋಗಾಧ್ಯಾಯ ಅಂತಲೇನೇ ವರಾಹಮಿಹಿರಾಚಾರ್ಯ ಬರೀತಾರೆ ಯಾವ ಗ್ರಹನ ದೃಷ್ಟಿ ಯಾವ ಗ್ರಹನ ಮೇಲೆ ಬಂದಾಗ ಏನು ಫಲ ಸಿಗುತ್ತೆ ಅಂತ ಹಾಗಾಗಿ ಇದೆಲ್ಲದರ ಫಲವನ್ನ ಕ್ರೋಢೀಕರಿಸಿಕೊಂಡು ನಾವು ಒಂದು ಕೊಡಬೇಕು ಅಂತಂದ್ರೆ ಬರೀ ಕಡಲೆ ಬರಿ ಬರೀ ಅಲ್ಲ ಎಲ್ಲ ಮಿಶ್ರ ಆಗಬೇಕು ಸರಿ ಈ ಫಲ ಏನಿದೆ ಅನ್ನೋದನ್ನ ತಿಳ್ಕೊಳ್ತೀನಿ ಈಗ ಒಂದು ಪುಟ್ಟ ವಿರಾಮದ ಸಮಯ ವಿರಾಮದ ಬಳಿಕ ಮತ್ತೆ ನಿಮ್ಮ ಹತ್ರ ಬರ್ತೀನಿ ಅದಕ್ಕೆ ಉತ್ತರವನ್ನ ಪಡಿತೀನಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್